ಈಗ ಇದಕ್ಕೆ ಮೇನ್ ಇಂಗ್ರೆಡಿಯೆಂಟ್ ಮಿಕ್ಸ್ ಮಾಡೋಣ, ಅದರಿಂದನೇ ಇನ್ಸ್ಟೆಂಟ್ ಆಗಿ ನಿಮಗೆ ನೀರು ದೋಸೆ ಬರೋದು. ನಾನು ಇವತ್ತು ನಿಮಗೆ ತುಂಬ ಸ್ಪೆಷಲ್ ಆಗಿರೋ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ನೀರು ದೋಸೆ ರೆಸಿಪಿ ತಂದಿದ್ದೀನಿ. ಅದು ನೀವು 10 ನಿಮಿಷದಲ್ಲಿ ತಕ್ಷಣವೇ ಮಾಡ್ಬೋದು. ಇನ್ಸ್ಟೆಂಟ್ ನೀರು ದೋಸೆ ರೆಸಿಪಿ ನೀವು ಇದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ನೀರು ದೋಸೆ ಮಾಡಬೇಕು ಅಂದರೆ ಅಕ್ಕಿ ನೆನೆ ಹಾಕಬೇಕು, ರುಬ್ಬಬೇಕು, ಮಾಡಬೇಕು. ಅಕ್ಕಿ ರುಬ್ಬದೇನೆ ನಾನು ನಿಮಗೆ ನೀರು ದೋಸೆ ಮಾಡಿ ತೋರಿಸ್ತೀನಿ, ಇನ್ಸ್ಟೆಂಟ್ ಆಗಿ ಮಾಡಿ ತೋರಿಸ್ತೀನಿ. 10 ನಿಮಿಷದೊಳಗೆ ನೀವು ನೆನೆಸ್ಕೊಂಡಾಗ ನೀರು ದೋಸೆ ರೆಸಿಪಿ ಮಾಡಿ ತಿನ್ಬೋದು. ಆ ಥರ ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ರೆಸಿಪಿ ನೋಡೋಣ. ರೆಸಿಪಿ ನೋಡೋಕ್ಕಿಂತ ಮುಂಚೆ ಲಕ್ಷ್ಮೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ಸ್ಟೆಂಟ್ ನೀರು ದೋಸೆಗೆ ಏನೇನು ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಇದೆ 1 ಕಪ್ ಕಾಯಿ ತುರಿ, 1 ಬೌಲಷ್ಟು ಅಕ್ಕಿ ಹಿಟ್ಟು, ಅಂದರೆ ಇದು 1/2 ಕೆಜಿ ಅಷ್ಟಿದೆ. ಮಿಕ್ಸ್ ಮಾಡೋಣ. ಇದಕ್ಕೆ ನೀರು ದೋಸೆ ಮಾಡಬೇಕು ಅಂದರೆ ಅಕ್ಕಿ ನೆನೆ ಹಾಕಬೇಕು, ಹಿಂದಿನ ದಿನ ರಾತ್ರಿ ರುಬ್ಬಿಡಬೇಕು, ಅವಾಗ ನಿಮಗೆ ನೀರು ದೋಸೆ ಚೆನ್ನಾಗಿ ಬರುತ್ತೆ. ಆದರೆ ನಾನು ನಿಮಗೀಗ ಇನ್ಸ್ಟೆಂಟಾಗಿ ಅವಾಗಲೇ 10 ನಿಮಿಷದಲ್ಲಿ ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ತುಂಬಾ ಟ್ರೈ ಮಾಡಿ ಈ ಒಂದು ರೆಸಿಪಿ ರೆಡಿ ಮಾಡಿದ್ದೀನಿ. ಅಂದರೆ ನಾವು ಇನ್ಸ್ಟೆಂಟಾಗಿ ಫಾಸ್ಟಾಗಿ ಹೇಗೆ ಮಾಡ್ಬೋದು, ಈಗ ಅಕ್ಕಿ ನೆನೆ ಹಾಕೋದು ಮರ್ತಿರ್ತೀವಿ, ಈಗ ನೀರು ದೋಸೆ ಊಟ ಮಾಡಬೇಕು, ಏನಾದರೂ ಸಾರು ಚಟ್ನಿ ಚೆನ್ನಾಗಿರುತ್ತೆ ಮನೆಯಲ್ಲಿ, ಆ ಟೈಮಲ್ಲಿ ನಮಗೆ ನೀರು ದೋಸೆ ಬೇಕು ಅಂತ ಹೇಳಿದಾಗ ಈ ರೀತಿ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ನನಗೆ. ಈಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ನೋಡಿ. ನಾವು ಮಾಮೂಲಾಗಿ ನೀರು ದೋಸೆ ಮಾಡಬೇಕು, ಯಾವುದಾದ್ರೂ ದೋಸೆ ಮಾಡಬೇಕಂದ್ರೆ ನಾವು ಡೈರೆಕ್ಟ್ ಬೌಲಲ್ಲಿ ನಾವು ಮಿಕ್ಸ್ ಮಾಡ್ತೀವಿ. ಬಟ್ ಈಗ ನಾನು ನಿಮಗೆ ಹೇಳ್ಕೊಡ್ತಿರೋ ಮೆಥಡು ಹೊಸ ಮೆಥಡು, ಮುಂದೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಯಾವ ಬೌಲಲ್ಲಿ ನಾವು ಅಕ್ಕಿ ಹಾಕಿದ್ರು ಅದೇ ಬೌಲಲ್ಲಿ ನೀರು ಹಾಕ್ತಾ ಇದ್ದೀನಿ. 1 ನಿಮಿಷದವರೆಗೂ ನಾವು ನೀಟಾಗಿ ಗ್ರೈಂಡರ್ ಮಾಡಬೇಕು. ತೋರಿಸ್ತೀನಿ ನಿಮಗೆ ಹೇಗೆ ಅಂತ ನೋಡಿ. ನಾನೀಗ 1 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. 1 ನಿಮಿಷ ಮಾಡಿದ್ದಕ್ಕೆ ನೋಡಿ ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ಇದು ಬಂದಿದೆ. ಈ ಒಂದು ಫಾರ್ಮಲ್ಲಿ ನಾವು ಮಾಡಿದ್ರೆ ಏನಾಗುತ್ತೆ, ಇದು ಸೇಮ್ ನಾವು ಅಕ್ಕಿ ನೆನೆ ಹಾಕಿ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಮಾಡ್ತೀವಲ್ಲ, ಹಿಂದಿನ ದಿನ ನೆನೆ ಹಾಕಿ ಬೆಳಿಗ್ಗೆ ರುಬ್ಬಿ ಮಾಡ್ತೀವಲ್ಲ, ಆ ಥರನೇ ಬರುತ್ತೆ. ಇದು ಈಗ ನೀಗ ಮಿಕ್ಸಿಂಗ್ ಬೌಲ್ಗೆ ಹಾಕೋಣ. ಈಗ ಮಿಕ್ಸ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ನಾನು ಅವಾಗಲೇ ಫಸ್ಟು 1 ಬೌಲ್ ಹಿಟ್ಟಿಗೆ 1 ಬೌಲ್ ನೀರು ಹಾಕೋದು ಹೇಳಿದ್ದೆ. ಉಬ್ಬಬೇಕಾದ್ರೆ ಇನ್ನೊಂದು ಬೌಲು ನೀರು ಹಿಡೀತು, ಗಟ್ಟಿ ಆಯಿತು, ಅದಕ್ಕೆ ನಾನು ಇನ್ನೊಂದು ಬೌಲು ಮಿಕ್ಸ್ ಮಾಡಿದೆ. ಟೋಟಲ್ಲು 1 ಬೌಲ್ ಹಿಟ್ಟಿಗೆ ನೀವು 3 ಬೌಲು ನೀರು ಹಾಕ್ಕೊಂಡು ರುಬ್ಬಬೇಕಾಗುತ್ತೆ. ಅವಾಗ ನಿಮಗೆ ಈ ಥರ ಪೇಸ್ಟ್ ಫಾರ್ಮ್ ಆಗಿ ಬರುತ್ತೆ. ಇದು ನೋಡಿ ಸೇಮ್ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಥರ ಬಂದಿದೆ. ಈಗ ಇದಕ್ಕೆ ಮೇನ್ ಇಂಗ್ರೆಡಿಯೆಂಟ್ ಮಿಕ್ಸ್ ಮಾಡೋಣ, ಅದರಿಂದನೇ ಇನ್ಸ್ಟೆಂಟಾಗಿ ನಿಮಗೆ ನೀರು ದೋಸೆ ಬರೋದು. ಮೇನ್ ಇಂಗ್ರೆಡಿಯೆಂಟ್ ಇದು, ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗಿದು ಈ ಸೀಕ್ರೆಟ್ ಗೊತ್ತಾಗುತ್ತೆ. ಕಾರ್ನ್ಫ್ಲೋರ್ ಇದು 1 ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ, ಇನ್ನೊಂದು ಸ್ಪೂನು, ಟೋಟಲ್ 2 ಸ್ಪೂನ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮಗೆ ಆ ಒಂದು ಹಿಟ್ಟಿನ ಟೆಕ್ಸ್ಚರ್ ಹಿಡಿದಿಟ್ಕೊಳ್ಳುತ್ತೆ, ನಿಮಗೆ ಇನ್ಸ್ಟೆಂಟಾಗಿ ದೋಸೆ ಬರುತ್ತೆ. ನಿಮ್ಮನೇಲಿ ಕಾರ್ನ್ಫ್ಲೋರ್ ಪೌಡ್ರ್ ಇಲ್ಲ ಅಂತ ಹೇಳಿದ್ರೆ ನೀವು ಮೈದಾ ಹಿಟ್ಟನ್ನು 4 ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ, ಅದು ಕಾರ್ನ್ಫ್ಲೋರ್ ಥರನೇ ನಿಮಗೆ ವರ್ಕ್ ಮಾಡುತ್ತೆ ನೋಡಿ. ಇದು ಕ್ಲೀನಾಗಿ ಮಿಕ್ಸ್ ಮಾಡೋಣ ನೀರಲ್ಲಿ. ಡೈರೆಕ್ಟಾಗಿ ನಾವು ಕಾರ್ನ್ಫ್ಲೋರ್ ಪೌಡ್ರ್ ಹಾಕಬಾರ್ದು, ಅದು ಮಿಕ್ಸ್ ಆಗೋಲ್ಲ. ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡೇ ನಾವು ಹಾಕಬೇಕು ನೋಡಿ. ಈಗ ಮಿಕ್ಸ್ ಆಯಿತು 2 ಸ್ಪೂನು, ತುಂಬ ಬೇಗನೆ ಮಿಕ್ಸ್ ಆಗುತ್ತೆ ಇದು. ಇದನ್ನು ನಾವೀಗ ನೀರು ದೋಸೆ ಹಿಟ್ಟಿಗೆ ಹಾಕೋಣ ನೋಡಿ. ಮಿಕ್ಸ್ ಆಯಿತು ನೋಡಿ, ಬರೀ 1 ಬೌಲ್ ಹಿಟ್ಟಿಗೆ ನಾನು 3 ಬೌಲು ನೀರು ಹಾಕಿ ಇದು ಜಾರಲ್ಲಿ 1 ನಿಮಿಷದವರೆಗೂ ನಾನು ರುಬ್ಬಿದ್ದೆ. ಈಗ ನೋಡಿ ಇನ್ನೂ 1-2 ಬೌಲಷ್ಟು ಹಾಕ್ತಾ ಇದ್ದೀನಿ. ಎಷ್ಟು ಕಮ್ಮಿ ಹಿಟ್ಟಲ್ಲಿ ನಾವು ಎಷ್ಟೊಂದು ದೋಸೆ ಮಾಡ್ಬೋದು ನೋಡಿ. ನೀರು ದೋಸೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿದ್ರಲ್ಲ. ದೋಸೆ ಚೆನ್ನಾಗಿ ಬರೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟು. ಹಿಟ್ಟು ಹದ ಇದ್ದರೆ ನಿಮಗೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕೊನೆಯದಾಗಿ ಸಾಲ್ಟ್ ಆ್ಯಡ್ ಮಾಡೋಣ. ಇದು ನೀರು ಇರೋದ್ರಿಂದ ಹಿಟ್ಟು ಸಾಲ್ಟು ನೀಟಾಗಿ ಮಿಕ್ಸ್ ಆಗುತ್ತೆ, ಅದಕ್ಕೆ ನಾನು ಹಾಗೆ ಹಾಕ್ತಾ ಇದ್ದೀನಿ. 1.5 ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ರೆಸ್ಟಿಗಿಡೋಣ, ಸಾಕು ಜಾಸ್ತಿ ಬೇಡ. 5 ನಿಮಿಷ ಇದು ರೆಸ್ಟ್ ಆಗೋರಿಗೆ ನಾವು ಕಾಯಿ ಚಟ್ನಿ ರುಬ್ಕೊಳ್ಳೋಣ, ತುಂಬ ಟೇಸ್ಟ್ ಇರುತ್ತೆ ನೀರು ದೋಸೆ ಕಾಯಿ ಚಟ್ನಿ. ಕಾಯಿ ಚಟ್ನಿಗೆ
ಒಂದು ಬೌಲ್ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಇಲ್ಲ ಅಂದರೆ ಕಾಯಿನ ಕಟ್ ಮಾಡಿ ಬೇಕಾದರೂ ಹಾಕಿ. ಎರಡೇ ಎರಡು ಬೆಳ್ಳುಳ್ಳಿ, ಮೂರು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಕಾಯಿ ಚಟ್ನಿಗೆ ಹಾಕೋದು. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಬರ್ತೀನಿ. ಕಾಯಿ ಚಟ್ನಿ ರೆಡಿ ಆಯಿತು, ಬನ್ನಿ ಈಗ ನೀರು ದೋಸೆ ಹಾಕೋಣ. ನೋಡಿ, ನೀರು ದೋಸೆಗೆ ಹಂಚಿಟ್ಟಿದ್ದೀನಿ. ನೀವು ಯಾವ ಹಂಚಾದರೂ ಇಡಿ, ನಾನ್ ಸ್ಟಿಕ್ ಆದರೂ ಇಡಿ, ಕಬ್ಬಿಣದಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ನೀರು ದೋಸೆ. ಹೆಂಚು ಬಿಸಿಯಾಗಿದೆ, ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ರೆಸ್ಟ್ಗಿಟ್ಟಿದ್ವಲ್ಲ ಹಿಟ್ಟು, ಈಗ ಇನ್ನೊಂದ್ಸಲ ಮಿಕ್ಸ್ ಮಾಡಬೇಕು. ನೋಡಿ, ಹಿಟ್ಟು ಬೇರೆ, ನೀರು ಬೇರೆ ಆಗಿಲ್ಲ. ಇದು ನಾವು ಯಾವ ರೀತಿ ಕಲಸಿದ್ವಿ ಕನ್ಸಿಸ್ಟೆನ್ಸಿ ಅದೇ ರೀತಿ ಇದೆ. ನೋಡಿ, ಈಗ ಇನ್ನೊಂದ್ಸಲ ನೀಟಾಗಿ ಆ ಕಾರ್ನ್ಫ್ಲೋರ್ ಹಾಕಿದ್ವಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ಈಗ ನೋಡಿ, ಬೇಕು ಅಂದರೆ ನೀವು ತುಪ್ಪ ಹಾಕ್ಕೋಬೋದು, ಇಲ್ಲ ಎಣ್ಣೆ ಹಾಕ್ಬೋದು. ಇವರು ಕಾಣ್ತಾ ಇದೆಯಲ್ಲ, ಇದಕ್ಕೊಂದು ಸ್ವಲ್ಪ ಈ ರೀತಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಕ್ಲೋಸ್ ಮಾಡಿ ಬೇಯಿಸ್ಬೇಕು, ಯಾಕಂದರೆ ನಾವು ತಿರುಗಿಸಲ್ವಲ್ಲ ಅದಕ್ಕೆ. ನೋಡಿ, ಎಷ್ಟು ಕೇಳು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ನಾವು ತಿರುಗಿಸಿ ಹಾಕೋದು ಬೇಡ, ಯಾಕಂದರೆ ನಾವು ಮುಚ್ಚಳ ಮುಚ್ಚಿ ಬೇಯಿಸಿರ್ತೀವಲ್ಲ ಅದಕ್ಕೆ. ನೋಡಿ, ಇವೆಲ್ಲ ಎಷ್ಟು ಪೇಪರ್ ಥರ ಎಷ್ಟು ನೀಟಾಗಿ ಬಂತು ನೀರು ದೋಸೆ. ಹೀಗೆ ನಾನು ಒಂದು ನಾಲ್ಕು ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇನ್ಸ್ಟೆಂಟ್ ನೀರು ದೋಸೆಗೆ ನಾನು ಕಾಯಿ ಚಟ್ನಿ, ಅವರೆಕಾಯಿ ಸಾರು ಎರಡೂ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಈಗ ಇನ್ಸ್ಟೆಂಟಾಗಿ ಮಾಡೋದು, ಫಾಸ್ಟಾಗಿ ಮಾಡ್ಬೋದು. ನೀವು 10 ನಿಮಿಷನೂ ಆಗೋಲ್ಲ ನಿಮಗೆ, ಮಿಕ್ಸಿಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಹೇಳಿರೋ ರೀತಿಯೆಲ್ಲ ನೀವು ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಮುರಿದು ತೋರಿಸ್ತೀನಿ, ಎಷ್ಟು ತೆಳು ಇದೆ ನೋಡಿ. ನೋಡಿ, ನೀರು ದೋಸೆ ಎಷ್ಟು ತೆಳು ಬಂದಿದೆ, ಆಮೇಲೆ ಒಂದಕ್ಕೊಂದು ಅಂಟಿಲ್ಲ ನೋಡಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ಚಟ್ನಿ ಜೊತೆ ನೋಡಿ, ಚಟ್ನಿ ಜೊತೆ ಅವರೆಕಾಳು ಜೊತೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ 10 ನಿಮಿಷದ ಒಳಗಡೆನೆ ಬರೀ ಒಂದು ಪದಾರ್ಥ ನೀವು ಮಿಕ್ಸ್ ಮಾಡಿದ್ರೆ ನೀವು ಅಕ್ಕಿ ರುಬ್ಬಿ ನೆನೆ ಹಾಕೋಂಗಿಲ್ಲ, ಅಕ್ಕಿ ರುಬ್ಬೋ ಹಾಗಿಲ್ಲ, ಅಷ್ಟು ಫಾಸ್ಟಾಗಿ ನೀರು ದೋಸೆ ಮಾಡ್ಬೋದು. ನೀವು ಯಾವ ರೆಸಿಪಿ ಸಾರು ಪಲ್ಯ ಏನಾದರೂ ಮಾಡಿದಾಗ ನೀರು ದೋಸೆ ಇರಬೇಕಿತ್ತು ಅಂತ ಅಂದ್ಕೊಳ್ಳೋ ಬದಲು ನೀವು 10 ನಿಮಿಷದಲ್ಲಿ ನೀರು ದೋಸೆ ಮಾಡಿ ತಿನ್ಬೋದು. ಹೀಗೆ ನಿಮಗೆ ಟೇಸ್ಟಿ ರೆಸಿಪೀಸು, ಫಾಸ್ಟ್ ರೆಸಿಪೀಸು, ಇನ್ಸ್ಟೆಂಟಾಗಿ ಮಾಡೋ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀಸ್ ಕಿಚನ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಹೊಸೊಬ್ರು ಬೇರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಯಾರು, ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.